ಕ್ಯಾಬಿನೆಟ್ ವಿಸ್ತರಣೆಗೂ ಮುನ್ನ ಭುಗಿಲೆದ್ದ ಭಿನ್ನಮತ, ಅತೃಪ್ತರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ ಬಿಎಸ್ವೈ. ಈಗ ಬಿಜೆಪಿ ನಾಯಕ ರುದ್ರೇಶ್ ಅವರನ್ನು ಕೂಡ ಸಮಾಧಾನ ಪಡಿಸಿದ್ದಾರೆ ಸಿಎಂ. ಕ್ಯಾಬಿನೆಟ್ ವಿಸ್ತರಣೆಗೂ ಮುನ್ನ ಭುಗಿಲೆದ್ದಿರುವಂತಹ ಭಿನ್ನಮತದ ಶಮನ ಕಾರ್ಯಕ್ಕೆ ಬಿಎಸ್ವೈ ಮುಂದಾಗಿದ್ದು ಅತೃಪ್ತರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕ ರುದ್ರೇಶ್ ಅವರನ್ನು ಕೂಡ ಸಮಾಧಾನಿಸಿದ್ದಾರೆ ಸಿಎಂ. ಯೋಗೇಶ್ವರ್ ಅವರನ್ನ ಮಂತ್ರಿ ಮಾಡೋಕೆ ನನ್ನ ವಿರೋಧ ಇಲ್ಲ, ಯೋಗೇಶ್ವರ್ ಮಂತ್ರಿ ಆಗೋದ್ರಿಂದ ರಾಮನಗರದ ಅಭಿವೃದ್ಧಿಯಾಗುತ್ತೆ, ಇದಂತ ಸೈನಿಕನ ಪರ ರಾಮನಗರ ಜಿಲ್ಲಾ ಅಧ್ಯಕ್ಷ ರುದ್ರೇಶ್ ಬ್ಯಾಟಿಂಗ್ ಮಾಡಿದ್ದಾರೆ. ಯೋಗೇಶ್ವರ್ ಪರವಾಗಿ ನಿಂತಿದ್ದಾರೆ ಬಿಜೆಪಿ ನಾಯಕ ರುದ್ರೇಶ್. ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಮಂತ್ರಿ ಮಾಡಲಾಗುತ್ತೆ ಅನ್ನುವಂತಹ ವಿಚಾರಕ್ಕಾಗಿ ಭಿನ್ನಮತ ಭುಗಿಲೆದ್ದಿತ್ತು ಬಿಜೆಪಿಯಲ್ಲಿ. ಈಗ ಯೋಗೇಶ್ವರ್ ಪರವಾಗಿ ನಿಂತಿದ್ದಾರೆ ಬಿಜೆಪಿ ನಾಯಕ ರುದ್ರೇಶ್. ನಮ್ಮ ಜಿಲ್ಲೆಗೆ ಮಂತ್ರಿ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ ಆಗ್ತದೆ, ವಿರೋಧ ಯಾಕೆ ಮಾಡಬೇಕು? ಅದರಿಂದ ಅವರು ಕಲ್ಯಾಣ ಕರ್ನಾಟಕ ಕೇಳ್ತಾ ಇರೋದು ಅವ್ರ ದೃಷ್ಟಿಯಲ್ಲಿ ಅವ್ರಿಗೆ ಸರಿ ಇದೆ, ಎಲ್ಲರ ದೃಷ್ಟಿಯಲ್ಲೂ ಸರಿ ಇದೆ, ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಜಿಲ್ಲೆ ನಾಯಕಂಗೆ ಒಬ್ಬಂಗೆ ಸಿಗ್ತಾ ಇದೆ, ವಿರೋಧ ಮಾಡಬೇಡಿ ಅನ್ನೋ ಒಂದು ಮನವಿ ಮಾಡೋಕೆ ಹೋಗಿ ಪಕ್ಷ ತೀರ್ಮಾನ ಮಾಡುತ್ತೆ ನೋಡೋಣ, ನಾವು ವಿರೋಧ ಮಾಡಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬೇಡ, ನಮ್ಮ ನಾಯಕ ಯೋಗೇಶ್ವರ ನಮ್ಮ ಈಗಾಗಲೇ ಒಂದು ಸಲ ನಮ್ಮ BJPಲಿ ಸಚಿವ ಆಗಿದ್ರು, ಸಂಘಟನೆ ಚೆನ್ನಾಗಿರುತ್ತೆ, ನಮ್ಮ ಭಾಗಕ್ಕೆ ನಮ್ಗೆ ಶಕ್ತಿ ಬರುತ್ತೆ ಅಂತ ಕೇಳಿದ್ರಲ್ಲಿ ನಿಜ. ಯೋಗೇಶ್ವರ್ ಮಂತ್ರಿ ಆಗೋದ್ರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ಒಂದು. ಎರಡನೇದು, ನಾನು ಒಬ್ಬ ರಾಮನಗರ ಜಿಲ್ಲಾಧ್ಯಕ್ಷ ಆಗಿ ಯಾವುದೇ ಕಾರಣಕ್ಕೂ ಯೋಗೇಶ್ ಅವ್ರನ್ನ ಮಂತ್ರಿ ಮಾಡೋಕ್ಕೆ ವಿರೋಧ ಮಾಡ್ತಾ ಇಲ್ಲ.